ನಮಸ್ತೆ, ನಾನು ಚಂದಾ ಪಾಂಡೆ ಅಮ್ಮಾಜಿ. ಇವತ್ತಿನ ವಿಚಾರ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತಿಸ್ತಾ ಇದ್ದೀನಿ. ಮುಖ್ಯವಾಗಿ ಮನೆ ವೈದ್ಯ ಅಂದ್ರೇನು? ನಮ್ಮ ಅಡುಗೆ ಮನೆಯಲ್ಲಿ ಅಥವಾ ನಮಗೆ ಗೊತ್ತಿರುವ ಪದಾರ್ಥಗಳನ್ನು ಬಳಸ್ಕೊಂಡು ಸೌಂದರ್ಯವನ್ನು ಸಂರಕ್ಷಣೆ ಮಾಡ್ಕೊಳ್ಳೋದು, ಇದು ಮನೆ ವೈದ್ಯ ಅಂತ ಹೇಳ್ತೀವಿ. ಇಲ್ಲಿ ಮೊದಲಿಗೆ ನಾನು ವಿಶೇಷವಾಗಿ ಹೆಣ್ಮಕ್ಳು ಗಂಡ್ಮಕ್ಳು, ಇವಾಗಿನ ಕಾಲದಲ್ಲಿ ಗಂಡ್ಮಕ್ಳು ಕೂಡ ತಲೆ ಕೂದಲು, ಚರ್ಮ, ಮುಖದ ಸೌಂದರ್ಯ ಇದ್ರ ಕಡೆ ತುಂಬ ಕಾಳಜಿ ಕಳಕಳಿ ಶುರುವಾಗಿದೆ ಅಲ್ವಾ. ಮೊದಲಿಗೆ ಈ ಕೂದಲಿನ ಬಗ್ಗೆ ಒಂದು ವೈದ್ಯವನ್ನು ಹೇಳ್ಕೊಡ್ತೀನಿ. ಈಸಿಯಾಗಿ ಮನೆಯಲ್ಲಿಯೇ ತಯಾರು ಮಾಡ್ಕೊಳ್ಳೋವಂಥ ಹೇರ್ ಆಯಿಲ್ ಯಾವುದು? ಎಲ್ಲರಿಗೂ ಗೊತ್ತಿರುವಂಥದ್ದು ವೀಳ್ಯದೆಲೆ. ಇವಾಗ ಹೇಗಿದ್ರು ಹಬ್ಬ ಹರಿದಿನ ಬಂತು, ಎಲ್ಲರೂ ಅರ್ಶಿನ ಕುಂಕುಮಕ್ಕೆ ವೀಳ್ಯದೆಲೆ ಕೊಡ್ತಾರೆ. ಅದನ್ನು ಒಣಗಿಸಿ ಬಿಸಾಕೋ ಬದಲಿಗೆ ವೀಳ್ಯದೆಲೆಯನ್ನು ಯೂಸ್ ಮಾಡಿಕೊಂಡು ಹೇರ್ ಆಯಿಲ್ ಮಾಡ್ಕೊಳ್ಳೋವಂಥದ್ದು. ಹೇಗೆ ವೀಳ್ಯದೆಲೆ ತಗೊಳ್ಳೋದು? ಇದರಲ್ಲಿ ಎರಡು ಮೂರು ರೀತಿ ಮಾಡ್ಕೊಳ್ಬೋದು. ಒಂದು, ವೀಳ್ಯದೆಲೆ ಒಣಗೋಗ್ಬಿಟ್ಟಿದೆ ಅಂದ್ಕೊಳ್ಳೋಣ, ಅದನ್ನು ಚೆನ್ನಾಗಿ ನಯವಾಗಿ ಪೌಡ್ರು ಮಾಡಿಬಿಟ್ಟು ಕೊಬ್ಬರಿ ಎಣ್ಣೆ ಜೊತೆಗೆ ರಾತ್ರಿನೇ ಅದನ್ನು ಮಿಕ್ಸ್ ಮಾಡಿ ಇಟ್ಬಿಡೋದು. ಒನ್ ನೈಟ್ ಫುಲ್ಲು ಒಣಗಿದ ವೀಳ್ಯದೆಲೆಯನ್ನು ಪುಡಿ ಮಾಡಿ ಕೊಬ್ಬರಿ ಎಣ್ಣೆ ಜೊತೆಗೆ ಮಿಕ್ಸ್ ಮಾಡಿ ಇಟ್ಬಿಟ್ಟು ಮರುದಿನ ಬೆಳಿಗ್ಗೆ, ಇಲ್ಲಿ ನೋಡಿ ಒಂದೇ ಒಂದು ವೀಳ್ಯದೆಲೆಯಿಂದ ಮಾಡ್ಕೊಳ್ಳೋವಂಥದ್ದು, ಒಂದೇ ಪದಾರ್ಥ ಏಕಮೂಲಿಕ. ಬೆಳಿಗ್ಗೆ ಎದ್ದು ಅದನ್ನು ಸಣ್ಣ ಉರಿಯಲ್ಲಿ ಬಿಸಿ ಮಾಡಲಿಕ್ಕೆ ಇಡೋದು ಆ ಎಣ್ಣೆಯನ್ನು. ಮರಿದಲೆ ಅದರಲ್ಲಿ ಒಂದು ಸಣ್ಣ ಪ್ಲೇಟನ್ನು ಹಾಕಬೇಕು, ಯಾಕಂದರೆ ಕೆಲವೊಮ್ಮೆ ಎಣ್ಣೆ ಉಕ್ಕುತ್ತೆ. ಹಾಗಾಗಿ ಒಂದು ಸಣ್ಣ ಪ್ಲೇಟನ್ನು ಹಾಕಿದಾಗ ಕುದಿಯುವಾಗ ಆ ಪ್ಲೇಟ್ ಏನಾಗುತ್ತೆ, ತಟ್ಟೆ ಕುದಿಯುವಾಗ ಅದು ಕುದಿತಾ ಇರುತ್ತಲ್ಲ, ಆವಾಗ ಎಣ್ಣೆ ಉಕ್ಕಲ್ಲ. ಚೆನ್ನಾಗಿ ಉಕ್ಕಿದ ನಂತರ ಆ ವೀಳ್ಯದೆಲೆನ ಕೈಯಲ್ಲಿ ತಗೊಂಡು ರೋಲ್ ಮಾಡಿದಾಗ ಕಲ್ಕತ್ತ ಅಂದರೆ ಒಂದು ಗುಂಡುಗೆ ಗೋಲಿ ಥರ ಆಗುತ್ತೆ. ಆ ಪಾಕ ಬಂದಾಗ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಲೀಟ್ರ್ ಎಣ್ಣೆ ಇಟ್ಕೊಂಡಿರ್ತೀರಾ ಅಂದ್ಕೊಳ್ಳೋಣ, ಅದಕ್ಕೆ 100 ml ಅಷ್ಟು ಹಾಲನ್ನು ಹಾಕೋದು. ಯಾವಾಗ ಅದೆಲ್ಲ ಕುದ್ದಿರುತ್ತಲ್ಲ, ಚೆನ್ನಾಗಿ ಕುದ್ದಿ ಆ ಎಲ್ಲ ಎಲೆ ವೀಳ್ಯದೆಲೆ ಪೌಡರು ಕೆಳಗೆ ಸೇರಿದ ನಂತರ ಹಾಲನ್ನು ಹಾಕೋದು. ಒಂದು 100 ml ಹಾಲು ಹಾಕಿ ಪುನಃ ಕುದಿಸೋದು. ಕುದಿಸಿದಾಗ ಹಾಲು ಹಾಕಿದ ಕೂಡಲೇ ನಿಮ್ಗೆ ಅದೇನಾಗುತ್ತೆ, ಒಡ್ಕ ಮೊಸರು ಥರ ಆಗುತ್ತೆ. ಅದನ್ನು ಹಾಗೇ ಕಲಿಸ್ತಾ ಇದ್ದರೆ ಅದೆಲ್ಲವೂ ಕೂಡ ಕೆಳಗಡೆ ಹೋಗಿ ಸೆಟಲ್ ಆಗುತ್ತೆ. ಸೆಟಲ್ ಆದಮೇಲೆ ನೀವು ಒಂದು ಚಮಚದಲ್ಲಿ ಆ ಒಂದು ಪದಾರ್ಥವನ್ನು ಕೈಯಲ್ಲಿ ಎತ್ತಿ ಗುಂಡು ಮಾಡಿದಾಗ ಸಂಪೂರ್ಣ ಗೋಲಿ ಆಗತ್ತೆ, ಅಲ್ಲಿಗೆ ತೈಲಪಾಕ ಬಂತು ಅಂತ ಅರ್ಥ. ಕೆಲವರಿಗೆ ಅದು ಗೊತ್ತಾಗಲಿಲ್ಲ ಅಂದ್ಕೊಳ್ಳೋಣ, ನೀವು 1 ಲೀಟ್ರ್ ಎಣ್ಣೆ ಹಾಕಿದ್ದು ಆಲ್ಮೋಸ್ಟ್ 1/4 ಲೀಟ್ರ್ 250 ml ಇವಾಪ್ರೇಟ್ ಆಗುತ್ತೆ, ಕುದ್ದು ಬಸಿಯತ್ತೆ, ಅಲ್ಲಿಗೆ ತೈಲಪಾಕ ಬಂತು ಅಂತ. ಅದನ್ನು ಇಮಿಡಿಯೇಟಾಗಿ ತೆಗೆದು ಇಳಿಸ್ಬಿಟ್ಟು ಒಂದು ಸ್ವಲ್ಪ ತಣ್ಣಗಾಗೋಕೆ ಬಿಟ್ಬಿಟ್ಟು ತದನಂತರ ಯಾವುದಾದರೂ ಗಾಜು ಅಥವಾ ಪಿಂಗಾಣಿ ಬಾಟಲು ಅಥವಾ ಜಾರಲ್ಲಿ ಶೋಧಿಸಿಕೊಂಡು ಇಟ್ಕೊಳ್ಳೋವಂಥದ್ದು ಆ ಎಣ್ಣೆಯನ್ನು. ಸ್ವಲ್ಪ ತಣ್ಣಗಾಗಿರಬೇಕು, ಯಾಕಂದರೆ ನೀವು ಸೋಸುವಾಗ ಸೋಸೋದಿರುತ್ತಲ್ಲ ಅದು ಸುಡಬಾರ್ದು, ಹಾಗಾಗಿ ಸ್ವಲ್ಪ ತಣ್ಣಗಾದಮೇಲೆ ಸೋಸ್ಕೊಳ್ಳೋವಂಥದ್ದು. ಸೋಸಿದ ನಂತರ ಆ ಪುಡಿ ಇರುತ್ತಲ್ಲ ಗಸಿ, ಅದನ್ನು ಕೂಡ ಬಿಸಾಕೋ ಅವಶ್ಯಕತೆ ಇಲ್ಲ. ನೀವು ತಲೆಗೆ ಸ್ನಾನ ಮಾಡುವ ಮೊದಲು ಚೆನ್ನಾಗಿ ಅದನ್ನು ಕೂದಲಿನ ಬುಡಕ್ಕೆ ಅದನ್ನು ಮಸಾಜ್ ಕೊಟ್ಕೊಂಡು ಒಂದು 10 ನಿಮಿಷ ಬಿಟ್ಟು ತಲೆಗೆ ಸ್ನಾನ ಮಾಡೋದ್ರಿಂದ ಒಂದು, ಇದರಿಂದ ಕೂದಲು ಉದುರೋದು ಕಡಿಮೆ ಆಗುತ್ತೆ, ಕಡಿಮೆ ಆಗೋದ್ರ ಜೊತೆಗೆ ಹೊಸ ಕೂದಲು ಬರಬೇಕಲ್ವಾ ಅದಕ್ಕೂ ಕೂಡ ಇದು ಅವಕಾಶ ಮಾಡಿಕೊಡತ್ತೆ. ಜೊತೆಗೆ ಗ್ರೇ ಹೇರ್ಸ್ ಅಂತೀವಿ, ಬಿಳಿ ಕೂದಲು ಅಂದರೆ ಬಾಲ ನೆರೆ ಅಂತೀವಿ, ಏಜ್ಕಿನ್ನ ಮೊದಲೇ ಕೆಲವು ಬಿಳಿ ಕೂದಲು ಬರುವಂಥ ಸಮಸ್ಯೆ ಇರುತ್ತಲ್ಲ ಅದು ಕೂಡ ಈ ತೈಲ ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ಇದು ಎಷ್ಟು ಈಸಿ ಅಲ್ವಾ ಮನೇಲಿ ಮಾಡ್ಕೊಳ್ಳೋದು. ಇದನ್ನು ಎಲ್ಲರೂ ಕೂಡ ಖಂಡಿತ ಇದನ್ನು ಮಾಡಿಕೊಂಡು ಇದ್ರ ಉಪಯೋಗ ಪಡ್ಕೊಳ್ಳಿ. ಇವಾಗ ನಾವು ಒಂದು ಆಯಿಲ್ ಕಲ್ತೀವಿ ಅಲ್ವಾ, ಈ ವೀಳ್ಯದೆಲೆದು. ಈಗ ಇನ್ನೊಂದು, ಈಗ ಕೆಲವೊಮ್ಮೆ ಇವಾಗ ಎಲ್ಲ ಮಕ್ಕಳುಗಳು ಎಕ್ಸಾಮಲ್ಲಿ ಓದ್ತಿರ್ತೀರಾ, ತಲೆನೋವು ಬರುವಂಥದ್ದು ಅಥವಾ ಬಿಸಿಲಲ್ಲಿ ಓಡಾಡ್ತೀರಾ ತಲೆನೋವು ಬರುವಂಥದ್ದು, ಎನಿ ಕೈಂಡ್ ಆಫ್ ಎಂಥ ಯಾವುದೇ ರೀತಿಯಾದಂತಹ ಟೆನ್ಷನಿಂದ ಬರುವಂತಹ ತಲೆನೋವು, ಅದರಲ್ಲೂ ಅರ್ಧ ತಲೆನೋವು ಬರುವಂಥದ್ದು, ಇದಕ್ಕೆ ಇನ್ನೊಂದು ಆಯಿಲ್ ಹೇಳ್ಕೊಡ್ತೀನಿ, ತುಂಬ ಈಸಿಯಾಗಿ ತೈಲವನ್ನು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳುವಂಥದ್ದು. ಇದಕ್ಕೆ ಏನು ಮಾಡಬೇಕಂದ್ರೆ ಕೊತ್ತಂಬರಿ ಸೊಪ್ಪು ಮುಖ್ಯವಾಗಿ ಬೇಕಾಗಿರೋದು. ಕೊತ್ತಂಬರಿ ಸೊಪ್ಪು ಎಲ್ಲರಿಗೂ ಗೊತ್ತಿರುವಂಥದ್ದೇ, ಇದನ್ನು ಹೊರತುಪಡಿಸಿ ಇನ್ನೊಂದು ಬೇಕಾಗಿರೋದು ರೋಸ್ ವಾಟರ್. ರೋಸ್ ವಾಟರ್ನ ನೀವು ಮನೆಯಲ್ಲೇ ಮಾಡ್ಕೊಳ್ತೀನಿ ಅಂದರೆ ಗುಲಾಬಿ ಪನ್ನೀರ್ ಗುಲಾಬಿ ದಳಗಳನ್ನು
ತಕ್ಕೊಂಡು ಒಂದು ಒಂದು ಹಿಡಿ ಗಟ್ಟಿ ಹಿಡಿ, 1 ಲೀಟರ್ ಕೊಬ್ಬರಿ ಎಣ್ಣೆಗೆ 1 ಗಟ್ಟಿ ಹಿಡಿಯಾಗಿ ಪನ್ನೀರ್ ಗುಲಾಬಿ ದಳಗಳನ್ನು ತಕ್ಕೊಂಡು 1 ಲೋಟ ನೀರಿಗೆ ಅದನ್ನು ದಳಗಳನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಯಾವುದೇ ಈ ತೈಲ ಪಾಕದಲ್ಲಿ ಹೆಚ್ಚಿನ ಉರಿ ಇರಬಾರ್ದು, ಸಣ್ಣ ಉರಿಯಲ್ಲಿ ಸಮಾಧಾನವಾಗಿ ಅದನ್ನು ಕುದಿಸೋವಂಥದ್ದು. ಕುದಿಸ್ಬಿಟ್ಟು ಸೋಸ್ಕೊಂಡಿಟ್ಕೊಂಡ್ರೆ ಅದು ರೋಸ್ ವಾಟರ್ ಆಗುತ್ತೆ, ಗುಲಾಬಿ ರಸ ಆಗುತ್ತೆ. ಕೊತ್ತಂಬರಿ ಸೊಪ್ಪು, ಈಗ ನಾವು 1 ಲೀಟ್ರದ್ದು ಕೊಬ್ಬರಿ ಎಣ್ಣೆ ಮಾಡ್ಕೊಳ್ತೀವಿ ಅಂದ್ಕೊಳ್ಳೋಣ. ಆ 1 ಲೀಟರ್ ಕೊಬ್ಬರಿ ಎಣ್ಣೆಗೆ 1 ಗಟ್ಟಿಯಾಗಿ ಹಿಡಿ ಅಂದರೆ ಸೊಪ್ಪನ್ನೆಲ್ಲ ಶುದ್ಧಿ ಮಾಡಿಕೊಂಡು 1 ಮುಷ್ಟಿ ಅಂತೀವಿ, ಗಟ್ಟಿಯಾಗಿ ಹಿಡಿದು 1 ಮುಷ್ಟಿ ಎಲೆಯನ್ನು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ನಯವಾಗಿ ರುಬ್ಕೊಳ್ಬೇಕು. ತುಂಬ ನಯ ಅಂದರೆ ಎಷ್ಟಿರಬೇಕು ಅಂದರೆ ಅದು ಪಾಂಡ್ಸ್ ಪೌಡ್ರ್ ಥರ, ಅಂದರೆ ಒಂದು ತುಂಬ ನಯವಾದ ಪೇಸ್ಟನ್ನು ಮಾಡ್ಕೊಳ್ಬೇಕು. ಆ ಪೇಸ್ಟ್ ಮಾಡಿಕೊಂಡ ನಂತರ 1 ಲೀಟ್ರ್ ಕೊಬ್ಬರಿ ಎಣ್ಣೆ ಜೊತೆ ಹಾಕಿ ನೀವು ಮಜ್ಜಿಗೆ ಕಡಿಯೋ ಕೋಲಿಂದ ಚೆನ್ನಾಗಿ ಕಡಿಯೋ ಅಂಥದ್ದು, ಅದನ್ನು ಬೆರೆಸೋ ಅಂಥದ್ದು. ಆ ಎಣ್ಣೆ ಜೊತೆ ಎಲ್ಲ ಬೆರಿಬೇಕು. ಚೆನ್ನಾಗಿ ಬೆರೆದ್ಕೊಂಡಾದ ನಂತರ ಅದನ್ನು ಸಣ್ಣ ಉರಿಯಲ್ಲಿ ಕುದಿಯಕ್ಕಿಡುವಂಥದ್ದು. ಸಣ್ಣ ಉರಿಯಲ್ಲಿ ಕುದಿತಾ ಇರುವಾಗ ಆ ಕೊತ್ತಂಬರಿ ಸೊಪ್ಪು ಏನಾಗುತ್ತೆ, ಸಂಪೂರ್ಣ ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ. ಆ ಎಣ್ಣೆ ಪಾಕ ಬರ್ತಾ ಇರೋ ಹಾಗೇನೆ ಅದೆಲ್ಲ ಬೆಂದು 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 ರಸ ಬಿಟ್ಕೊಂಡು ಕೆಳಗಡೆ ತಲಕ್ಕೆ ಹೋಗಿ ಸೆಟಲ್ ಆಗುತ್ತೆ. ಸೆಟಲ್ ಆದಾಗ ಏನು ಮಾಡಬೇಕು ನೀವು, ಅಗೇನ್ ಚಮಚದಲ್ಲಿ ತೊಗೊಂಡು ಅದನ್ನು ಹೀಗೆ ತೊಗೊಂಡು ಮುಟ್ಟಿದಾಗ ರೌಂಡು ಕೈಗೆ ಮೆತ್ಕೊಳ್ದಲೆ ರೌಂಡಾಗಿ ಗೋಲಿ ಥರ ಗುಂಡಾಗತ್ತೆ. ಆವಾಗ 1 ಲೀಟರಿಗೆ ರೋಸ್ ವಾಟರ್ ರೆಡಿ ಆದರೆ 2 ಲೀಟರ್ ರೋಸ್ ವಾಟರ್ನ ಅದಕ್ಕೆ ಸುರಿಬೇಕು ಆ ಎಣ್ಣೆಗೇನೆ. ಸುರಿದ್ಬಿಟ್ಟು ಬೇಯಕ್ಕಿಡಬೇಕು. ನಾವು ಗುಲಾಬಿ ದಳದ್ದು ಮಾಡ್ಕೊಳ್ತೀವಿ ಅಂದರೆ 1 ಲೀಟರ್ ನಾವೇ ಮನೆಯಲ್ಲಿ ತಯಾರು ಮಾಡಿದ ದಳಗಳಿಂದ ಆದರೆ 1 ಲೀಟರ್ ಗುಲಾಬಿ ರಸ ಸಾಕಾಗತ್ತೆ, ಯಾಕಂದರೆ ಇದರಲ್ಲಿ ಪ್ಯೂರಿಟಿ ಜಾಸ್ತಿ ಇರುತ್ತೆ. ಅದನ್ನು ಕುದಿಸ್ಬಿಟ್ಟು ಇವೆರಡೂ ಚೆನ್ನಾಗಿ ಮಿಕ್ಸ್ ಮಾಡಿ 1 ವುಡನ್ ಸ್ಟಿಕ್ಕಿಂದ ಎಸ್ಪೆಷಲಿ ಅಡಿಕೆ ದಬ್ಬೆಯಿಂದ ಆ ಎಣ್ಣೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಅದಕ್ಕೆ ನಾವು ಸ್ನೇಹಮರ್ಧನ ಅಂತ ಹೇಳ್ತೀವಿ, ಅಂದರೆ ಒಂದು ಪ್ರೀತಿಯಿಂದ ಅದನ್ನು ಬೆರೆಸುವಂಥದ್ದಕ್ಕೆ ಸ್ನೇಹಮರ್ಧನ. ಇದು ಆಯುರ್ವೇದದ ಪದ ಬಳಕೆ. ಆ ಒಂದು ತಿರುಗಿಸ್ತಾ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸುವಂಥದ್ದು. ಕುದಿಸಿದ ಚೆನ್ನಾಗಿ ಕುದ್ದ ನಂತರ ಸಂಪೂರ್ಣ ಕೆಳಗಡೆ ಹೋಗಿ ಅದು ಕೊತ್ತಂಬರಿಯ ಒಂದು ಪೇಸ್ಟ್ ಕೂತ್ಕೊಳ್ಳುತ್ತೆ. ನೀವು ರೋಸ್ ವಾಟರ್ ಹಾಕಿದ್ದು ನೀರು ಇರುತ್ತಲ್ಲ ಅದು ಸಂಪೂರ್ಣ ಎವಾಪ್ರೇಟ್ ಆಗಿಬಿಟ್ಟು ಪ್ಯೂರ್ ಎಣ್ಣೆ ಮಾತ್ರ ಉಳ್ಕೊಳ್ಳುತ್ತೆ, ತಿಳಿ ಹಸಿರು ಬಣ್ಣದ ಎಣ್ಣೆ ಉಳ್ಕೊಳ್ಳುತ್ತೆ. ಆ ಎಣ್ಣೆಯನ್ನು ತಣ್ಣಗೆ ಮಾಡಿ ಒಂದು ಗಾಜಿನ ಬಾಟಲಲ್ಲಿ ತುಂಬಿಸಿಟ್ಕೊಳ್ಳೋ ಅಂಥದ್ದು. ಆ ತುಂಬಿಸಿಟ್ಕೊಂಡ್ಮೇಲೆ ಯಾವುದೇ ರೀತಿಯಾದಂತಹ ಟೆನ್ಷನ್ನು ಅಥವಾ ಓದುವಾಗ ನಿಮಗೆ ಬರುವಂತಹ ತಲೆನೋವು ಅರ್ಧ ತಲೆನೋವಿಗೆ ಬಳಸುವಂಥದ್ದು. ಇದು ಇನ್ನೊಂದು ವಿಶೇಷವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರಿಗೆ ಸೈನಸ್ ಪ್ರಾಬ್ಲಮ್ ಇರುತ್ತೆ ಅವರು ಈ ಎಣ್ಣೆಯನ್ನು ಬಳಸುವ ಹಾಗಿರೋದಿಲ್ಲ. ಯಾಕೆಂದರೆ ಇದು ತುಂಬ ತಂಪನ್ನು ಕೊಡುತ್ತೆ, ಬಾಡಿನ ತುಂಬ ತಂಪು ಮಾಡುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಶೀತದ ಮೈಯವರು ಈ ಎಣ್ಣೆಯನ್ನು ಬಳಸಬಾರದು, ಅದರಲ್ಲೂ ಕೂಡ ಚಳಿಗಾಲ ಮಳೆಗಾಲದಲ್ಲಿ ಬಳಸಲೇಬಾರದು, ಬೇಸಿಗೆಯಲ್ಲಿ ಬಳಸಬಹುದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದರಲ್ಲಿ ತುಂಬ ತಂಪಿನ ಅಂಶ ಇರೋದ್ರಿಂದ ಸೈನಸ್ ಪ್ರಾಬ್ಲಮ್ ಜಾಸ್ತಿ ಆಗತ್ತೆ. ಹಾಗಾಗಿ ಅವರು ಬಳಸುವುದು ಬೇಡ. ಇತರೆ ಜನರು ಯಾರಿಗೆ ತಲೆನೋವು ಬರುತ್ತೆ, ತುಂಬ ತಲೆನೋವಿರುತ್ತೆ, ಉಷ್ಣದ ದೇಹಾಂಶ ಇರುತ್ತೆ, ಅವರು ಇದನ್ನು ಬಳಸಬಹುದು. ಎಷ್ಟು ಸುಲಭವಾಗಿ ಮನೆಯಲ್ಲಿ ಮಾಡ್ಕೊಳ್ಳೋದಲ್ವಾ ಇದು. ಇಂಥ ಒಂದು ವಿಚಾರಗಳು ಇನ್ನು ಮುಂದೆ ಹೇಳ್ತಾ ಹೋಗ್ತೀನಿ.